ರಾಜ್ಯದಲ್ಲಿ ಸೋಂಕಿನ ಪ್ರಮಾಣ ಮತ್ತಷ್ಟು ಇಳಿಕೆ ಆಗ್ತಾ ಇದೆ. ಹಾಗಾಗಿ ಈಗ ಪ್ರಶ್ನೆ ಜನರಿಗೆ ಏನಪ್ಪ ಅಂದ್ರೆ ಮತ್ತಷ್ಟು ಅನ್ಲಾಕ್ ಮಾಡ್ತಾರಾ ಅನ್ನುವಂಥದ್ದು ಪ್ರಶ್ನೆ. ಇನ್ನಷ್ಟು ಲಾಕ್ಡೌನ್ ರಿಲೀಫ್ ಬಹುತೇಕ ಪಕ್ಕಾನ, ನಾಳೆ ಅನ್ಲಾಕ್ ರಿಲೀಫ್ ಘೋಷಿಸುತ್ತಾ ಸರ್ಕಾರ. ರಾಜ್ಯದಲ್ಲಿ ಸೋಂಕಿನ ಪ್ರಮಾಣ ಮತ್ತಷ್ಟು ಇಳಿಕೆ ಆಗ್ತಾ ಇರೋದ್ರಿಂದ ಮತ್ತಷ್ಟು ವಿನಾಯಿತಿಯನ್ನ, ರಿಲೀಫ್ ಅನ್ನ ಕೊಡುವಂತಹ ಸಾಧ್ಯತೆಗಳು ಎಷ್ಟಿದೆ, ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಉಳಿದಂತಹ ಈಗ ಇನ್ನು ಹಲವಾರು ವಲಯಗಳಿಗೆ ರಿಲೀಫ್ ಕೊಟ್ಟಿಲ್ಲ, ಕಂಟಿನ್ಯೂ ಆಗಿದೆ ಈಗಿರುವಂತಹ ನಿರ್ಬಂಧ. ಅವೆಲ್ಲವಕ್ಕೂ ಕೂಡ ಅನ್ಲಾಕ್ ಮಾಡ್ತಾರ, ಅನ್ಲಾಕ್ ಅನ್ನ ಘೋಷಣೆ ಮಾಡ್ತಾರ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. ಹಾಗಾದ್ರೆ ಕೇಸ್ಗಳು ಕೂಡ ಮತ್ತಷ್ಟು ಇಳಿಕೆ ಆಗ್ತಾ ಇರೋದ್ರಿಂದ ರಾಜ್ಯದಲ್ಲಿ ಲಾಕ್ಡೌನ್ ರಿಲೀಫ್ ಪಕ್ಕಾನ. ಇದೇ ವಾರ ಥಿಯೇಟರ್ಗಳಿಗೆ ಅವಕಾಶ ಕೊಡ್ತಾರ, ಸಿನಿಮಾ ನೋಡಕ್ ಅವಕಾಶ ಕೊಡುತ್ತಾ ಸರ್ಕಾರ? ಜುಲೈ 5ಕ್ಕೂ ಮೊದಲೇ ಮತ್ತಷ್ಟು ಅನ್ಲಾಕ್ ಮಾಡುತ್ತಾ? ಮಾಲ್ಗಳಿಗೂ ಇದೇ ವಾರ ಅನ್ಲಾಕ್ ಭಾಗ್ಯ ಸಿಗಬಹುದಾ? ದೇವಸ್ಥಾನ, ಮಸೀದಿ, ಚರ್ಚ್ಗಳಿಗೂ ಕೂಡ ಅನ್ಲಾಕ್ ಭಾಗ್ಯ ಸಿಗುತ್ತಾ? ನಾಳೆ ಸಿಎಂ ಯಡಿಯೂರಪ್ಪ ನೇತೃತ್ವದಲ್ಲಿ ಮಹತ್ವದ ಸಭೆಯಾಗೋ ಸಾಧ್ಯತೆ ಇದೆ. ನಾಳಿನ ಸಭೆಯ ಬಳಿಕ ಮತ್ತಷ್ಟು ಅನ್ಲಾಕ್ ಬಗ್ಗೆ ಘೋಷಣೆಯಾಗೋ ನಿರೀಕ್ಷೆ ಕೂಡ ಇದೆ. ಈಗಿರುವಂತಹ ಎರಡನೇ ಹಂತದ ಅನ್ಲಾಕ್ನ ರೂಲ್ಸ್ಗಳು ಜುಲೈ 5ನೇ ತಾರೀಕಿನವರೆಗೂ ಕೂಡ ಇರುತ್ತೆ ಅನ್ನಲಾಗ್ತಾ ಇತ್ತು. ಆದರೆ ಈಗ ಕೇಸ್ಗಳು ಮತ್ತಷ್ಟು ಇಳಿಕೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಅದಕ್ಕಿಂತಲೂ ಮೊದಲೇ ಅನ್ಲಾಕ್ ಅನ್ನ ಘೋಷಣೆ ಮಾಡ್ತಾರ ಅನ್ನೋ ನಿರೀಕ್ಷೆ ಕೂಡ ಇದೆ. ಇನ್ನು ಈಗ ಎರಡನೇ ಹಂತದ ಅನ್ಲಾಕ್ನಲ್ಲಿ ಎಲ್ಲಾ ರೀತಿಯ ಅಂಗಡಿಗಳಿಗೆ ಅವಕಾಶ ಕೊಟ್ಟರು, ಮತ್ತೊಂದಷ್ಟು ವಲಯಗಳು ಲಾಕ್ಡೌನ್ ಆಗಿ ಇದೆ. ಯಾವೆಲ್ಲ ಮಾಲ್ಗಳು ಲಾಕ್ ಆಗಿ ಇದೆ? ಹಾಗಾದ್ರೆ ನಾಳಿನ ಸಭೆಯ ಬಳಿಕ ಮಾಲ್ಗಳನ್ನ ತೆರೆಯೋದಕ್ಕೆ ಅವಕಾಶ ಮಾಡಿಕೊಡ್ತಾರಾ? ಏನ್ ಹೇಳ್ತಾರೆ ಸಿಎಂ ಯಡಿಯೂರಪ್ಪ ಅವರು? ಸೋಮವಾರದಿಂದ ಹಾಗಾದ್ರೆ ಮತ್ತಷ್ಟು ವಲಯಗಳಿಗೆ ಒಂದು ನಿರ್ಬಂಧ ಸಡಿಲಿಕೆ ಆಗುತ್ತಾ? ಎಕ್ಸಾಂಪಲ್, ಮಾಲ್ಗಳು ಕೂಡ ಈಗ ಬಂದ್ ಆಗಿದೆ, ಮಾಲ್ಗಳು ಓಪನ್ ಆಗೋ ಸಾಧ್ಯತೆ ಎಷ್ಟಿದೆ ಅನ್ನುವಂಥದ್ದು ಈಗ ಸದ್ಯದ ಪ್ರಶ್ನೆ. ಜೊತೆಗೆ ಮಾಲ್ಗಳ ಜೊತೆಗೆ ಥಿಯೇಟರ್ಗಳು ಕೂಡ ಸೇರ್ಕೊಳ್ಳುತ್ತವೆ. ಥಿಯೇಟರ್ಗಳು ಕೂಡ ಲಾಕ್ಡೌನ್ ಆದಾಗಿನಿಂದ ಬಂದ್ ಆಗಿವೆ, ಅವುಗಳಿಗೆ ಯಾವಾಗ ಅನ್ಲಾಕ್ನ ಭಾಗ್ಯ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ. ಜನಗಳು ಕೂಡ ನಿರೀಕ್ಷೆ ಮಾಡ್ತಾ ಇದ್ದಾರೆ ಇವಕ್ಕೆಲ್ಲ ಯಾವಾಗ ರಿಲೀಫ್ ಕೊಡ್ತಾರೆ ಅಂತ. ಸೊ ಈಗ ಥಿಯೇಟರ್ಗಳು ಕೂಡ ಯಾವಾಗ ಓಪನ್ ಆಗುತ್ತೆ? ಈಗ ನಾಳಿನ ಸಭೆಯ ಬಳಿಕ ಥಿಯೇಟರ್ಗೂ ಅನ್ಲಾಕ್ ಮಾಡುವಂತಹ ಭಾಗ್ಯವನ್ನು ಕೊಡ್ಬೋದಾ? ಮಲ್ಟಿಫ್ಲೆಕ್ಸ್ಗಳು ಇಲ್ಲೂ ಕೂಡ, ಥಿಯೇಟರ್, ಮಲ್ಟಿಫ್ಲೆಕ್ಸ್ಗಳು, ಮಾಲ್ಗಳು ಇವೆಲ್ಲವಕ್ಕೂ ಕೂಡ ನಿರ್ಬಂಧ ಇರುವಂತಹ ನಿರ್ಬಂಧವನ್ನು ಸಡಿಲಿಕೆ ಮಾಡಿ ಓಪನ್ ಆಗುವಂತಹ ಭಾಗ್ಯವನ್ನ ಕರುಣಿಸ್ತಾರ. ಜೊತೆಗೆ ದೇವಸ್ಥಾನಗಳು, ಪ್ರಾರ್ಥನಾ ಮಂದಿರಗಳು ಕೂಡ ಈಗ ಬಂದ್ ಆಗಿದೆ. ದೇಗುಲಗಳೆಲ್ಲವೂ ಕೂಡ ಬಂದ್ ಆಗಿದೆ. ದೇವರ ದರ್ಶನಕ್ಕೆ ದೇವಸ್ಥಾನಗಳಿಗೆ ಹೋಗಿ, ದೇವರ ಗುಡಿಗೆ ಹೋಗಿ ಈ ಒಂದು ದೇವಸ್ಥಾನಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾರ, ನೋಡ್ತಾ ಹೋಗೋಣ. ಹಾಗಾದ್ರೆ ಇನ್ನೂ ಕೂಡ ನಿರ್ಬಂಧ ಸಾಧ್ಯತೆ ಯಾವಕ್ಕೆಲ್ಲ ಇದೆ, ಇನ್ನೂ ಕಂಟಿನ್ಯೂ ಮಾಡ್ತಾರೆ ಲಾಕ್ ಆಗಿರೋದನ್ನ ಅಂದ್ರೆ ಯಾವೆಲ್ಲ ವಲಯಗಳು ಅಂತ ನೋಡೋದಾದ್ರೆ, ಸ್ವಿಮ್ಮಿಂಗ್ ಪೂಲ್ಗಳಿಗೆ ಸದ್ಯಕ್ಕೆ ಈ ಒಂದು ಅನ್ಲಾಕ್ನ ಭಾಗ್ಯ ಇಲ್ಲ ಅನ್ನುವಂತೆ ಕಾಣಿಸ್ತಾ ಇದೆ. ನಿರ್ಬಂಧವನ್ನ ಮುಂದುವರಿಸೋ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಸ್ವಿಮ್ಮಿಂಗ್ ಪೂಲ್ ಜೊತೆಗೆ ಸಂತೆ, ಜಾತ್ರೆಗಳು ಇವೆಲ್ಲವೂ ಕೂಡ ಹೆಚ್ಚಿನ ಜನ ಸೇರುವಂತಹ ವಿಚಾರ ಆಗಿರೋದ್ರಿಂದ ಉಳಿದವಕ್ಕೂ ಕೂಡ ಮಾಲ್ಗಳಿಗೆ ಹೋಗ್ತಾರೆ, ಥಿಯೇಟರ್ಗಳಿಗೆ ಹೋಗ್ತಾರೆ. ಬಟ್ ಈಗ ನಿರ್ಬಂಧವನ್ನ ಮುಂದುವರಿಸೋ ಸಾಧ್ಯತೆ, ಧಾರ್ಮಿಕ ಕಾರ್ಯಕ್ರಮಗಳು, ಜಾತ್ರೆಗಳು, ಸಂತೆಗಳು ಇವೆಲ್ಲವಕ್ಕೂ ಕೂಡ ಈಗಿರುವಂತಹ ನಿರ್ಬಂಧವನ್ನ ಮುಂದುವರಿಸುವಂತಹ ಸಾಧ್ಯತೆ ಇದೆ. ಜೊತೆಗೆ ಸಭೆ ಮತ್ತು ಸಮಾರಂಭಗಳು, ಅದು ರಾಜಕೀಯವಾಗಿರ್ಬೋದು, ಮತ್ತೊಂದು ಮಗದೊಂದಾಗಿರ್ಬೋದು, ಈ ಸಭೆ ಸಮಾರಂಭಗಳನ್ನ ಮತ್ತೆ ಒಂದಷ್ಟು ದಿನಗಳ ಕಾಲ ನಡೆಸಬೇಡಿ ಅನ್ನುವಂತಹ ನಿರ್ಬಂಧ ಹೇರೋ ಸಾಧ್ಯತೆ ಕಂಡು ಬರ್ತಾ ಇದೆ. ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅದು ಎಲ್ಲ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ಜೊತೆಗೆ ಮೆರವಣಿಗೆಗಳು, ರ್ಯಾಲಿಗಳಾಗಿರ್ಬೋದು, ಇವ್ಯಾವೂ ಕೂಡ ಸದ್ಯಕ್ಕೆ ಇವಕ್ಕೆ ರಿಲೀಫ್ ಸಿಗುವಂತಹ ಸಾಧ್ಯತೆ ಕಂಡು ಬರ್ತಾ ಇಲ್ಲ. ಓಕೆ, ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರವೀಶ್ ನೀಡ್ತಾರೆ. ರವೀಶ್, ಹಾಗಾದ್ರೆ ಸೋಮವಾರದಿಂದ ಇನ್ನೊಂದಷ್ಟಕ್ಕೆ ಸಡಿಲಿಕೆ ಕೊಡ್ತಾರೆ ಅಂತ ಯಾವುದಾದ್ರೂ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಮಾಡಿದ್ರೆ ಯಾವೆಲ್ಲ ವಲಯಗಳಿಗೆ ರಿಲೀಫ್ ಸಿಗ್ಬೋದು? ವಿದ್ಯಾ, ನಾಳೆಯಿಂದಲೇ ಅದೆಲ್ಲದಕ್ಕೂ ಕೂಡ ಒಂದು ರೀತಿಯಲ್ಲಿ ವಿನಾಯಿತಿ ಕೊಡ್ತಾರೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಯಾಕೆಂದರೆ ನಾಳೆಯಿಂದ ಆ ಪ್ರಕ್ರಿಯೆ ಆರಂಭ ಆಗುತ್ತೆ. ಅಧಿಕಾರಿಗಳು ಕೂಡ ಸೂಚನೆ ಕೊಟ್ಟಿದ್ದಾರೆ. ಅಂದರೆ ಕೆಲವೊಂದಷ್ಟು ಈಗ ಪಾಸಿಟಿವಿಟಿ ರೇಟು 2.5 ಒಳಗಡೆ ಬರ್ತಾ ಇರೋದ್ರಿಂದ ಅದು ಇನ್ನೂ ಕೂಡ ಕುಸಿದಂಥ ಸಂದರ್ಭದಲ್ಲಿ ಕೆಲವೊಂದಕ್ಕೆ ರಿಲೀಫನ್ನು ಕೊಡ್ಬೋದು ಅನ್ನೋ ಒಂದು ಅಂದಾಜಿಗೆ ಅಧಿಕಾರಿಗಳು ಬಂದಿರ್ತಾರೆ. ಆ ಕಾರಣಕ್ಕೋಸ್ಕರವಾಗಿಯೇ ಆ ಒಂದು ಪ್ರಕ್ರಿಯೆಯನ್ನು ನಾಳೆಯಿಂದ ಆರಂಭಿಸ್ತಾರೆ. ಬುಧವಾರದಷ್ಟೊತ್ತಿಗೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಈ ಬಗ್ಗೆ ಒಂದು ಮಹತ್ವದ ಸಭೆಯನ್ನು ಕರೆದು ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಏಕೆಂದರೆ ಜುಲೈ 5ರ ತನಕವೂ ಕೂಡ ಈಗಿರ್ತಕ್ಕಂಥ ಒಂದು ಲಾಕ್ಡೌನ್ ಸ್ಟೇಜ್ 2 ಏನಿದೆ ಆ ಒಂದು ನಿಯಮಾವಳಿಗಳೇ ಇರ್ತವೆ.
ಅದಕ್ಕೂ ಮುನ್ನ ಒಂದು ರೀತಿಯಲ್ಲಿ ಓಪನ್ ಅಪ್ ಮಾಡೋದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತಾರೆ. ಅದು ನಾಳೆಯಿಂದ ಆ ಪ್ರಕ್ರಿಯೆ ಶುರುವಾಗಿ ಬುಧವಾರದಷ್ಟೊತ್ತಿಗೆ ಎಲ್ಲವೂ ಕೂಡ ಕ್ಲಿಯರ್ ಆಗುವಂಥ ಸಾಧ್ಯತೆ ಇದೆ. ಆ ಕಾರಣಕ್ಕೋಸ್ಕರವಾಗಿಯೇ ಈಗ ಕೊಟ್ಟಿರ್ತಕ್ಕಂಥ ಕೆಲವು ನಿರ್ಬಂಧಗಳೇನಿತ್ತು ಆ ನಿರ್ಬಂಧಗಳನ್ನು ಕೂಡ ಸಡಿಲ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಮಾಲ್ಗಳ ವಿಚಾರ ಆಗಿರ್ಬೋದು, ಮತ್ತು ಒಂದು ಪಬ್ ಆಗಿರ್ಬೋದು, ಬಾರ್ ಆಗಿರ್ಬೋದು, ಈ ವಿಚಾರ ಆಗಿರ್ಬೋದು, ಅದ್ರ ಜೊತೆಗೆ ಎಲ್ಲೋ ಒಂದು ಕಡೆ ಸಿನಿಮಾ ಥಿಯೇಟ್ರ್ಗಳು, ಈ ವಿಚಾರ ಆಗಿರ್ಬೋದು, ಇದ್ರ ಬಗ್ಗೆ ಒಂದು ರೀತಿಯಲ್ಲಿ ಗಂಭೀರವಾಗಿ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ತಜ್ಞರಿಂದಲೂ ಕೂಡ ವರದಿಯನ್ನು ಕೇಳ್ತಾರೆ, ಅವರ ಅಭಿಪ್ರಾಯದ ಮೇರೆಗೆ, ಜೊತೆಗೆ ಸಚಿವರುಗಳ ಅಭಿಪ್ರಾಯದ ಮೇರೆಗೆ ಓಪನ್ ಅಪ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇನ್ನೂ ಒಂದಷ್ಟು ವಾರ, ಅಂದರೆ ಜುಲೈ 5ರಿಂದನೂ ಕೂಡ ಒಂದು ವಾರಗಳ ಕಾಲ ಇದು ಈ ಕೆಲವೊಂದಕ್ಕೆ ನಿರ್ಬಂಧ ಏರಲೇಬೇಕು ಅಂತ ತಜ್ಞರೇನಾದ್ರು ಅಭಿಪ್ರಾಯವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ಕೂಡ ನಿರ್ಬಂಧಗಳನ್ನು ಏರೋದಕ್ಕೂ ಕೂಡ ಮುಂದಾಗ್ತಾರೆ. ಸದ್ಯದ ಮಟ್ಟಿಗೆ ಎಲ್ಲೋ ಒಂದು ಕಡೆ ನಾಳೆಯಿಂದ ಆ ಒಂದು ಪಾಸಿಟಿವಿಟಿ ರೇಟ್ 7 ಒಳಗಡೆ ಬಂದರೆ, ಮತ್ತು 1-1.5 ಒಳಗಡೆ ಬಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ. ಜೊತೆಗೆ ಸಚಿವರಿಂದಲೂ ಕೂಡ ಅಭಿಪ್ರಾಯಗಳನ್ನು ಕೇಳ್ತಾರೆ. ಬುಧವಾರದಷ್ಟೊತ್ತಿಗೆ ರಾಜ್ಯ ಸರ್ಕಾರದಿಂದ ಒಂದು ತೀರ್ಮಾನ ಬರುತ್ತೆ. ಈಗಿರ್ತಕ್ಕಂಥ ನಿರ್ಬಂಧಗಳೇನಿದೆ ಅದು ಮತ್ತಷ್ಟು ಸಡಿಲಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ವಿದ್ಯಾ.